Yes, well, good morning, my dear students. Welcome back to Kannada class. I am your Kannada teacher. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕನ್ನಡ ಗ್ರಾಮರ್ ಅಂದ್ರೆ ಕನ್ನಡ ವ್ಯಾಕರಣ ಅಂಶದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಹಿಂದಿನ ತರಗತಿಯಲ್ಲಿ ಅಂದರೆ ನಾವು ಮೊನ್ನೆ ಮಾಡಿದಂತಹ ವ್ಯಾಕರಣ ಅಂಶ ಯಾವುದು? ಸಂಧಿ ಪ್ರಕರಣಗಳು ಅಲ್ವಾ. ಸಂಧಿ ಪ್ರಕರಣಗಳಲ್ಲಿ ಪ್ರಾರಂಭ ಮಾಡಿದ್ವಿ, ಅದರ ಪ್ರವೇಶವನ್ನು ಮಾಡಿದ್ವಿ. ಸಂಧಿ ಅಂದರೇನು, ಸಂಧಿಗಳಲ್ಲಿ ಎಷ್ಟು ವಿಧ, ಆಮೇಲೆ ಯಾವ್ಯಾವ ಸಂಧಿಗಳಿದ್ದಾವೆ ಅನ್ನೋದ್ರ ಬಗ್ಗೆನೂ ಚರ್ಚೆಯನ್ನ ಮಾಡಿದ್ವಿ. ಕನ್ನಡ ಸಂಧಿ ಅಲ್ವಾ, ಲೋಪ ಸಂಧಿ, ಅಗಮ ಸಂಧಿ ಮತ್ತೆ ಆದೇಶ ಸಂಧಿ, ಈ ಮೂರು ಸಂಧಿಗಳನ್ನ ನೋಡಿದ್ವಿ ಕನ್ನಡ ಸಂಧಿಗಳಲ್ಲಿ. ಇವತ್ತಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿ, ಯಾವುದು ಸಂಸ್ಕೃತ ಸಂಧಿಗಳು? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿ, ಇದಿಷ್ಟು ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ತಿಳಿತಾ ಅರ್ಥೈಸ್ಕೊಳ್ತಾ ಹೋಗೋಣ. ಹಾಗಾದ್ರೆ ಸಂಧಿ ಅಂದ್ರೆ ಏನು? ಒಂದ್ ಸೆಕೆಂಡ್, ರಿಕಾಲ್ ಮಾಡ್ತಾ ಇರೋದು ಅಲ್ವಾ. ಪದ ರಚಿಸುವಾಗ ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳಿ ಕರಿತೀವಿ ಅಲ್ವಾ. ಹಾಗಾದ್ರೆ ಸ್ವರ ಸಂಧಿ ಅಂದ್ರೆ ಏನು? ಸ್ವರಾಕ್ಷರಗಳು ಸ್ವರದ ಮುಂದೆ ಸ್ವರವು ಬಂದರೆ ಅದನ್ನು ನಾವು ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ ಅಲ್ವಾ. ಸ್ವರದ ಮುಂದೆ ವ್ಯಂಜನ ಬಂದರೆ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಲೋಪ ಸಂಧಿ ಅಂದ್ರೆ ಏನು? ಎರಡು ಅಕ್ಷರಗಳು ಸೇರಿ ಸಂಧಿಯಾಗುವಂತಹ ಸಂದರ್ಭದಲ್ಲಿ ಪೂರ್ವಪದದ ಅರ್ಥವು, ಪೂರ್ವಪದದ ಅಕ್ಷರವು ಲೋಪವಾಗಿ ಉತ್ತರ ಪದದ ಅರ್ಥವು ಕೆಡದೇ ಇದ್ದರೆ ಅದನ್ನು ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಆಗಮ ಸಂಧಿ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಯಕಾರ ಅಥವಾ ವಕಾರ ಅಕ್ಷರಗಳು ಆಗಮವಾಗಿ ಬಂದರೆ ನಾವು ಅದನ್ನ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ದೆನ್ ಆದೇಶ ಸಂಧಿ ಅಲ್ವಾ. ಕಚಟ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇಷ್ಟು ಮತ್ತೆ ಪ್ರೀವಿಯಸ್, ನಿಮ್ಗೆ ಮತ್ತೆ ಪ್ರೀವಿಯಸ್ ಇಂದ ಮತ್ತೆ ಸ್ವಲ್ಪ ರಿಕಾಲ್ ಮಾಡಿದ್ದು. ಓಕೆನಾ? ಸರಿ, ಓಕೆ. ಇವತ್ತಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿ, ಅದರಲ್ಲಿ ಬಂದರೆ ಯಾವುದು? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆ. ಏನು ಸವರ್ಣ ದೀರ್ಘ ಸಂಧಿ ಅಂದ್ರೆ, ಸವರ್ಣ ಸ್ವರಗಳು ಒಂದರ ಮತ್ತೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೊಮ್ಮೆ ಓದ್ತೀನಿ ಕೇಳಿ. ಸವರ್ಣ ಸ್ವರಗಳು ಅಂದ್ರೆ ಒಂದೇ ರೀತಿಯಾದಂತಹ ಅಕ್ಷರಗಳು. ಸವರ್ಣ ಅಂದ್ರೆ ಟ್ವಿನ್ಸ್, ಅರ್ಥ ಆಗ್ತದೆ, ಜೋಡಿ ಪದಗಳು ಅಕ್ಷರಗಳು ಟ್ವಿನ್ಸ್. ಸವರ್ಣ ಸ್ವರಗಳು ಒಂದರ ಮುಂದೆ ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ರೈಟ್ ಡೌನ್ ಡೆಫಿನೇಷನ್ ಬರ್ಕೊಳ್ಳಿ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ? ಸ
ಸವರ್ಣ ದೀರ್ಘ ಸಂಧಿ ಅಂತ ಕರೀತೀವಿ. ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿದ್ರೆ ನಿಮ್ಗೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಗ್ತದೆ. ವರಾನ್ವೇಷಣೆ, ಏನು ಈ ವರಾನ್ವೇಷಣೆ ಬಿಡಿಸಿ ಬರೀರಿ. ವರ ಪ್ಲಸ್ ಅನ್ವೇಷಣೆ. ಉದಾಹರಣೆ ನೋಡಿ, ಉದಾಹರಣೆ ವರ ಪ್ಲಸ್ ಅನ್ವೇಷಣೆ ಅಲ್ವಾ. ವರ ಪ್ಲಸ್ ಅನ್ವೇಷಣೆ ಏನಾಯ್ತು, ವರಾನ್ವೇಷಣೆ ಅಲ್ವಾ. ಇಲ್ಲಿ ಯಾವ ಸ್ವರ ಇದೆ, ವರ ಸ್ವರ ಇದೆ ಅಲ್ವಾ ಇಲ್ಲಿ, ಪ್ಲಸ್ ಹಾಕಿ. ಇಲ್ಲಿ ಯಾವ ಸ್ವರ ಇದೆ, ಓ ಅಲ್ವಾ. ಎರಡು ಒಂದೇ ಜಾತಿಯ ಅಕ್ಷರಗಳಲ್ವಾ ಇವೆರಡು, ಸ್ವರಾಕ್ಷರಗಳು ಇವೆರಡು, ಸವರ್ಣ ಅಕ್ಷರಗಳು, ಟ್ವಿನ್ಸ್ ಅಕ್ಷರಗಳು ಅಲ್ವಾ. ಇವೆರಡು ಸ್ವರ ಸವರ್ಣ ಅಕ್ಷರಗಳು ಒಂದರ ಮುಂದೊಂದು ಬಂದಾಗ ನೋಡಿ, ವರಾನ್ವೇಷಣೆ ವರ ಪ್ಲಸ್ ಅನ್ವೇಷಣೆ, ವರ ಸ್ವರ ಬಂದಿದೆ ಒಂದರ ಮುಂದೆ, ಅನ್ವೇಷಣೆ ಒಂದರ ಮುಂದೆ ಬಂದಾಗ ಅನ್ವೇಷಣೆ ಒಂದರ ಮುಂದೆ ಒಂದು ಸ್ವರಾಕ್ಷರಗಳು ಬಂದಿದ್ದೇವೆ ಅಲ್ವಾ. ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನ ನಾವು ಸವರ್ಣ ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ. ಅರ್ಥಾಗ್ತಿದೆಯಾ, ಸಂಧಿ ಅಂತ ಹೇಳಿ ಕರಿತೀವಿ. ಇವೆರಡರ ಸ್ಥಾನದಲ್ಲಿ ಒಂದು ದೀರ್ಘ ಸ್ವರ ಆದೇಶವಾಗಿ ಬರ್ತದೆ ಅಂತ ಅಂತಿದ್ಯಾ. ಯಾವುದು ಅಕ್ಷರ, ಓ ಪ್ಲಸ್ ಇಕ್ವಲ್ ಟು ಏನು, ದೀರ್ಘ ಸ್ವರ ಆದೇಶವಾಗಿ ಬರ್ತದೆ ಅಂತ ಆಗ್ತದೆ. ಇಲ್ಲಿ ಬಂದಾಗ ನೋಡಿ ನಮಗೆ ವರಾನ್ವೇಷಣೆ ನೋಡಿ, ವರ ವೇಷಣೆ ನೋಡಿ, ವರಾನ್ವೇಷಣೆ ರ ಇಳಿಸಿದೀವಲ್ವಾ ನಾವು, ದೀರ್ಘ ಸ್ವರ ಇಲ್ಲಿ ಬಂದಿದೆಯಲ್ವಾ. ಓ ಅರ್ಥ ಆಗ್ತಿದೆಯಲ್ಲ ನಿಮಗೆ, ಸಂಪೂರ್ಣವಾಗಿ ಅರ್ಥ ಆಗ್ತಿದ್ದಿಲ್ಲ. ಅರ್ಥ ಆಗಿದೆ ಸ್ವಲ್ಪ ಹೇಳ್ತೀನಿ ಕೇಳಿ. ಸವರ್ಣ ಸ್ವರಗಳು ನೋಡಿ, ಎರಡು ಒಂದೇ ಜಾತಿಯ ಅಕ್ಷರಗಳು, ಟ್ವಿನ್ಸ್ ಅವಳಿ ಜೋಡಿ ಅಕ್ಷರಗಳು ಅರ್ಥ ಆಗ್ತಿದ್ಯಾ. ಒಂದೇ ರೀತಿ ಈಸಿ ಆಗಿದ್ರೆ ಟ್ವಿನ್ಸ್ ಅಂತ ಹೇಳಿದೆ, ಅರ್ಥ ಆಗ್ತಿದ್ಯಾ. ಸವರ್ಣ ಸ್ವರಗಳು ಒಂದೇ ರೀತಿಯಂತ ಅಕ್ಷರಗಳು ಒಂದರ ಮುಂದೆ ಬಂದಾಗ ನೋಡಿ, ವರ ಓ ನೋಡಿ, ಅ ಪ್ಲಸ್ ರ ಆಯ್ತಾ, ರ ಪ್ಲಸ್ ರ ಇಸ್ ಈಕ್ವಲ್ ಟು ರ. ಇದು ನೀವು ಬಿಟ್ಕೊಂಡಾಗ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಅರ್ಥ ಆಗ್ತಿದ್ಯಾ. ಅವೆರಡ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರ್ತದೆ. ಇವೆರಡ ಸ್ಥಾನದಲ್ಲಿ ಒಂದೇ ಸ್ವರವು ದೀರ್ಘ ಸ್ವರವು ಆದೇಶವಾಗಿ ಬರ್ತದೆ. ಇದು ದೀರ್ಘ ಸ್ವರ ನೋಡಿ, ನಾವು ಇದನ್ನ ತೇಲಿಸಿ ಉಚ್ಚರಿಸ್ತೀವಿ. ಇದು ಸ್ವಲ್ಪ ದೀರ್ಘ ಇದೆ, ಒಂದು ಮಾತ್ರ ಕಾಲಾವಧಿಯಲ್ಲಿ, ಇದು ಎರಡು ಮಾತ್ರ ಕಾಲಾವಧಿಯಲ್ಲಿ ನಾವು ಉಚ್ಚಾರಣೆಯನ್ನ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ. ವರಾನ್ವೇಷಣೆ ದೀರ್ಘ ಸ್ವರ ಆದೇಶವಾಗಿ ಬಂದಿದ್ಯಾ. ಈಗ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನು ನಾಲ್ಕು ಉದಾಹರಣೆಯನ್ನ ಬರ್ತೀನಿ, ಬರ್ಕೊಳ್ಳಿ. ಗುರು ಪ್ಲಸ್ ಉಪದೇಶ. ಗುರು ಪ್ಲಸ್ ಉಪದೇಶ. ಗುರು ನೋಡಿ, ಇಲ್ಲಿ ಹೂ ಅಕ್ಷರ ಇದೆ ಅಲ್ವಾ ಇಲ್ಲಿ ನೋಡಿ, ಹೂ ಇಲ್ಲಿ ಉಪದೇಶ ಹೂ ಬಂದಿದ್ಯಾ. ಸವರ್ಣಾಕ್ಷರಗಳು ನೋಡಿ, ಸವರ್ಣಾಕ್ಷರಗಳು ಬಂದಿವೆ. ಈ ಎರಡು ಸವರ್ಣಾಕ್ಷರದ ಮುಂದೆ ಒಂದು ದೀರ್ಘ ಅಕ್ಷರ ಆದೇಶವಾಗಿ ಬರ್ತದೆ, ಅದನ್ನ ನಾವು ಏನಂತ ಕರಿತೀವಿ, ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ನೋಡಿ. ಗುರುಪದೇಶ, ಗುರುಪದೇಶ. ರು ದೊಡ್ಡ ರು ಬಂದಿದೆಯಲ್ಲ, ದೀರ್ಘ ಸ್ವರ ಆದೇಶವಾಗಿ ಬಂದಿದೆ. ಎಸ್ ವೆರಿ ಗುಡ್. ನೆಕ್ಸ್ಟ್ ಕವೀಂದ್ರ ನೋಡಿ, ಕವಿ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ಕವೀಂದ್ರ ನೋಡಿ. ಕವಿ ಈ ಸ್ವರ ಇಲ್ಲಿ ಬಂದಿದೆ, ಇಲ್ಲಿ ಇಂದ್ರ ಈ, ಇಲ್ಲಿ ದೀರ್ಘ ಸ್ವರ ಬಂದಿದೆ, ಕವಿ ಈ ಸ್ವರ ಬಂದಿದೆ ದೊಡ್ಡ ಈ. ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಸತ್ಯಾಂಶ
ಸತ್ಯ ಪ್ಲಸ್ ಅಂಶ ಇಸ್ ಈಕ್ವಲ್ ಟು ಸತ್ಯಾಂಶ. ನೋಡಿ ಇಲ್ಲಿ ಯಾವ ಸ್ವರ ಬಂದಿದೆ, ಔ ಸ್ವರ ಬಂದಿದೆ ಅಲ್ವಾ, ಸತ್ಯ ಔ ಸ್ವರ ಬಂದಿದೆ ಇಲ್ಲಿ ಅಂಶ. ಅರ್ಥಾತ್ ಇದೆಯಾ ನಿಮ್ಗೀಗ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಓಕೆನಾ? ನೆಕ್ಸ್ಟ್ ನೆಕ್ಸ್ಟ್ ಯಾವ ಸಂಧಿ ಆಗಿದ್ರೆ ಗುಣಸಂಧಿ. ಇದು ಸಂಪೂರ್ಣ ಸವರ್ಣ ತೆಗೆ ಸಂಧಿ ಅಂದ್ರೆ ಅರ್ಥ ಆಯ್ತಲ್ವಾ ನಿಮಗೆ? ಸರಿ ಬನ್ನಿ ಗುಣಸಂಧಿಗೆ ಹೋಗೋಣ. ಫಸ್ಟ್ ಗುಣಸಂಧಿ ಡೆಫಿನೇಷನ್ ಬರ್ಕೊಳ್ಳಿ, ತದನಂತರ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಯ್ತಾ? ಗುಣ ಸಂಧಿ ಇದು ಸ್ವಲ್ಪ ಡೆಫಿನೇಷನ್ ದೊಡ್ಡದಾಗಿದೆ, ಗೊತ್ತಾಗ್ತಿದೆಯಾ? ಅಕಾರಗಳಿಗೆ ಅಕಾರಗಳಿಗೆ ಈಕಾರಗಳು ಈಕಾರಗಳು ಪರವಾದರೆ, ಅಕಾರಗಳಿಗೆ ಈಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅವೆರಡರ ಸ್ಥಾನದಲ್ಲಿ ಏಕಾರವು ಏಕಾರವು ನೋಡಿ ಕಾರಗಳು ಪರವಾದರೆ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅವೆರಡರ ಸ್ಥಾನದಲ್ಲಿ ಓಕಾರವು ರೂಕಾರವು ನೋಡಿ ರೂಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ನೋಡಿ ಈ ಅರ್ ನೆನ್ಪಿಟ್ಕೊಳ್ಳಿ ಅರ್ ಕಾರವು ಆದೇಶವಾಗಿ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೀತಾರೆ. ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯುವುದು. ನಿಮ್ಮ ದೊಡ್ಡದಾಯ್ತು ಡೆಫಿನೇಷನ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬಾ ಈಸಿ ಇದೆ, ಸ್ವಲ್ಪ ಕಷ್ಟನೂ ಇದೆ, ಈಸಿ ಇದೆ ಕಷ್ಟನೂ ಸಹ ಇದೆ. ಅರ್ಥಕ್ಕಿದೆಯಾ? ನೋಡಿ ತುಂಬಾ ಗಮನದಲ್ಲಿ ಇಟ್ಕೊಂಡು ಇದನ್ನ ಅರ್ಥ ಮಾಡ್ಕೋಬೇಕು. ಗುಣಸಂಧಿ ಇನ್ನ ಬರುವಂತ ಸಂಧಿಗಳೆಲ್ಲ ಗುಣಸಂಧಿ ಎಣ್ಸಂಧಿ ಇದು ರುದ್ದಿ ಸಂಧಿ ಚಸ್ತಸಂಧಿ ಚಸ್ತಸಂಧಿ ಇದಿಷ್ಟು ಸ್ವಲ್ಪ ಕಷ್ಟ ಇದೆ. ಅರ್ಥಕ್ಕಿದೆಯಾ? ನೋಡಿ ಗಮನಿಸಿ, ಅಕಾರಗಳಿಗೆ ಈಕಾರಗಳು ಪರವಾದರೆ ಇವೆರಡರ ಸ್ಥಾನದಲ್ಲಿ ಏಕಾರವು ಬರ್ತದೆ. ಅರ್ಥಕ್ಕಿದೆಯಾ? ನೋಡಿ ಅ ಇದ್ದಲ್ಲಿ ಈಕಾರಗಳು ಬಂದ್ರೆ ಇವೆರಡರ ಸ್ಥಾನದಲ್ಲಿ ಏಕಾರವು ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ರೂಕಾರವು ಪರವಾದರೆ ಅಂದ್ರೆ ಈ ರೂಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ಲಿಲ್ಲವಲ್ಲ ನಿಮ್ಗೆ? ಉದಾಹರಣೆಯನ್ನ ಬರ್ಕೊಳ್ಳಿ, ಬರ್ಕೊಂಡ್ಮೇಲೆ ನಿಮ್ಗೆ ಅರ್ಥ ಆಗ್ತದೆ. ಸುರೇಂದ್ರ ನೋಡಿ ಸುರೇಂದ್ರ ಸುರ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ಏನಂತ
ನೋಡಿ ಸುರ ಅ ಅ ಕರ ಪರ ಆಗಿದೆಯಲ್ಲ ಇಲ್ಲಿ ಸುರ ಅ ಅ ಇದೆ ಅರ್ಥ ಆಗ್ತಿದ್ಯಾ ಅಕರ ಇದೆ ಈ ಅ ಕರಕ್ಕೆ ಈ ಈ ಕರ ಪರವಾಗಿದೆ ನೋಡಿ ಅರ್ಥ ಆಗ್ತಿದ್ಯಾ ಈ ಅ ಕರಕ್ಕೆ ಈ ಈ ಕರ ಈ ಅ ಕಕ್ಕೆ ಈ ಈ ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಬರ್ತದೆ ಅರ್ಥ ಆಯ್ತಾ ಇವಾಗ ನೋಡಿ ಬರ್ತೀನಿ ಬರ್ಕೊಳ್ಳಿ ಗೊತ್ತಾಗ್ತದೆ ಆಯ್ತಾ ಸುರೇಂದ್ರ ಸುರೇಂದ್ರ ನೋಡಿ ಇಲ್ಲಿ ಏಕಾರ ಸುರೇ ಏ ಏಕಾರ ಪರವಾಗಿದೆ ಅಲ್ವಾ ಅಕಾರಗಳಿಗೆ ಈಕಾರಗಳು ಪರವಾದರೆ ಏಕಾರವು ಆದೇಶವಾಗಿ ಬರ್ತದೆ ಅರ್ಥ ಆಗ್ತಿದ್ಯಾ ನೋಡಿ ಇಲ್ಲಿ ಏಕಾರ ಆದೇಶವಾಗಿ ಬಂದಿದೆ ಅಲ್ವಾ ಸುರೇ ಅರ್ಥ ಆಗ್ತಿದೆಯಲ್ಲ ಇನ್ನೊಂದು ಡೆಫಿನೇಷನ್ ಬರ್ಬೇಕು ಸಾರಿ ಉದಾಹರಣೆ ಬರ್ಕೊಳ್ಳಿ ಹೃದಯೇಶ್ವರಿ ಹೃದಯ ಪ್ಲಸ್ ಈಶ್ವರಿ ಹೃದಯ ಪ್ಲಸ್ ಈಶ್ವರಿ ಅರ್ಥ ಆಗ್ತಿದೆಯಾ ನೋಡಿ ಇಲ್ಲಿ ಯಾವುದಿದೆ ಯ ಓ ಸ್ವರ ಇದೆ ಅರ್ಥ ಆಗ್ತಿದ್ದಿಲ್ಲ ಈ ಅಗೆ ಈ ಈ ಸ್ವರ ಆಗಿ ಬಂದ ಪರವಾಗಿ ಬಂದಿದೆ ಅರ್ಥ ಆಗ್ತಿದ್ಯಾ ಏನಾಯ್ತು ಇವಾಗ ಇಲ್ಲಿ ಹೃದಯೇಶ್ವರಿ ಅರ್ಥ ಆಗ್ತಿದ್ಯಾ ನೋಡಿ ಹೃದಯೇಶ್ವರಿ ಅಕಾರಗಳಿಗೆ ಈ ಕಾರಗಳು ಪರವಾದರೆ ನೋಡಿ ಅಕಾರಗಳಿಗೆ ಈ ಕಾರಗಳು ಪರವಾಗಿದೆ ಅರ್ಥ ಆಗ್ತಿದ್ಯಾ ಇವೆರಡರ ಸ್ಥಾನದಲ್ಲಿ ಏಕಾರವು ಆದೇಶವಾಗಿ ಬರ್ತದೆ ಅರ್ಥ ಆಗ್ತಿದೆಯಾ ಅದನ್ನ ನಾವೇನಂತ ಕರಿತೀವಿ ಗುಣಸಂಧಿ ಅಂತ ಕರಿತೀವಿ ಹಾಗೆ ಇಲ್ಲಿ ನೋಡಿ ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಆದೇಶವಾಗಿ ಬರ್ತದೆ ಅರ್ಥ ಆಗ್ತಿದೆಯಾ ರುಕಾರವು ಬಂದರೆ ಅಲ್ಲಿ ಅರ್ಕಾರವು ಆದೇಶವಾಗಿ ಬರ್ತದೆ ಉದಾಹರಣೆ ಮತ್ತೆ ಬರ್ಕೊಳ್ಳಿ ದೇವರ್ಷಿ ದೇವರ್ಷಿ ನಾಟ್ ಬೇರೆ ಅನ್ನದಲ್ಲ ದೇವ ಪ್ಲಸ್ ಋಷಿ ಏನಾಯ್ತು ದೇವರ್ಷಿ ಅಲ್ವಾ ನೋಡಿ ದೇವ ಓಕಾರ ಬಂದಿದೆಯಲ್ವಾ ಇಲ್ಲಿ ಓಕಾರ ಇದೆ ಓಕಾರಕ್ಕೆ ಯಾವ ಕರ ಆಗಿದೆ ಇಲ್ಲಿ ಋಕಾರ ಪರವಾಗಿದೆ ಅಲ್ವಾ ಅದನ್ನ ಕೂಡಿಸಿ ಬರೆದಾಗ ದೇವರ್ಷಿ ದೇವರ್ಷಿ ನೋಡಿ ದೇವರ್ಷಿ ಅರ್ಕರ ಆದೇಶವಾಗಿ ಬಂದಿದೆ ಕೊನೆಗೆ ಎರಡಲ್ಲಿದೆ ನೋಡಿ ಅರ್ ರೂಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರ್ತದೆ ದೇವರ್ಷಿ ಅರ್ ಅರ್ ಇಲ್ಲಿದೆ ನೋಡಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ರಾಜರ್ಷಿ ನೋಡಿ ರಾಜ ಪ್ಲಸ್ ಋಷಿ ಏನಾಯ್ತು ರಾಜರ್ಷಿ ನೋಡಿ ರಾಜ ಓ ಪ್ಲಸ್ ರೂಪರ ಆಗಿದೆ ಅಲ್ವಾ ನೆಕ್ಸ್ಟ್ ಇನ್ನೊಂದು ಮಹರ್ಷಿ ಮಹಾ ಪ್ಲಸ್ ಋಷಿ ಇಸ್ ಈಕ್ವಲ್ ಟು ಇಲ್ಲಿ ಮಹಾ ಓಕಾರ ಇದೆ ದೊಡ್ಡ ಸ್ವರ ಇದೆ ಇಲ್ಲಿ ಅರ್ಥ ಆಗ್ತಿದ್ಯಾ ಇಲ್ಲಿ ರೂಪರ ಆಗಿದೆ ಅರ್ಥ ಆಗ್ತಿದ್ಯಾ ಇಲ್ಲಿ ಏನಾಗ್ತದೆ ಮಹರ್ಷಿ ಅರ್ಥ ಆಯ್ತಲ್ಲ ನಿಮ್ಗೆ ಗುಣಸಂಧಿ ಅಂದ್ರೆ ಏನಂತ ಹೇಳಿ ಸಂಪೂರ್ಣವಾಗಿ ತುಂಬಾ ಈಸಿ ಇದೆ ಇದು ಇನ್ನೊಂದ್ಸಲ ಓದ್ತೀನಿ ಅರ್ಥ ಮಾಡ್ಕೊಳ್ಳಿ ಅಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಬರ್ತದೆ ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಅದರ ಸರಿ ಓಕಾರವು ಆದೇಶ ಆಗಿಬಿಡುತ್ತೆ ಲೋಕೋಪಯೋಗಿ ಅಂತ ಹೇಳಿ ಕರಿತೀವಿ ನೋಡಿ ಲೋಕೋಪಕಾರಿ ಸೂರ್ಯೋದಯ ಸೂರ್ಯೋದಯ ಲೋಕೋಪಕಾರಿ ಅರ್ಥ ಆಗ್ತಿದೆಯಾ ಓಕಾರಗಳಿಗೆ ಅವೆರಡ ಸ್ಥಾನದಲ್ಲಿ ಓಕಾರ ಬರ್ತದೆ ಲೋಕೋಪಯೋಗಿ ಲೋಪಕಾರ ಸೂರ್ಯೋದಯ ಅರ್ಥ ಆಗ್ತಿದೆಯಾ
ರು ಕಾರೋಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರ್ತದೆ. ನೋಡಿ ರು ಕಾರವು ಬಂದಿದೆಯಾ ಇಲ್ಲಿ ದೇವರ್ಷಿ ರಾಜರ್ಷಿ ಮಹರ್ಷಿ ಹೃದಯೇಶ್ವರಿ ಇದು ಏಕಾರಕ್ಕೆ ಅರ್ಥ ಆಗ್ತಿದೆಯಾ? ಇವಾಗ ಸಂಪೂರ್ಣವಾಗಿ ನಿಮಗಿದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆನಾ? ನೆಕ್ಸ್ಟ್ ಹೋಗೋಣಾಗಾದ್ರೆ ನೆಕ್ಸ್ಟ್ ಯಾವುದು ವೃದ್ಧಿ ಸಂಧಿ. ಹಾಗಾದ್ರೆ ನಾನು ರಬ್ ಮಾಡ್ತೀನಿ ವೃದ್ಧಿ ಸಂಧಿ. ತುಂಬಾ ಸಿಂಪಲ್ ಇದೆ, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ವೃದ್ಧಿ ಸಂಧಿ. ಡೆಫಿನೇಷನ್ ಬರ್ಕೊಳ್ಳಿ. ಸಂಧಿ ಕಾರ್ಯದಲ್ಲಿ ಸಂಧಿ ಕಾರ್ಯದಲ್ಲಿ ಅಕಾರಗಳಿಗೆ ಎಐ ನೆನ್ಪಿಟ್ಕೊಳ್ಳಿ. ಎ ಮತ್ತೆ ಐ ಅರ್ಥಕ್ಕಿದೆಯಾ? ಎ ಮತ್ತೆ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ನೋಡಿ ಐ ನೆನ್ಪಿಟ್ಕೊಳ್ಳಿ ಐಕಾರವು ಕಾರಗಳ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುವುದನ್ನ ಏನಂತ ಕರಿತೀವಿ? ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆ ಬರ್ಕೊಂಡು ಅದು ಉದಾಹರಣೆ ವಿವರಣೆಯನ್ನ ನೀಡ್ತಾ ನಿಮ್ಗೆ ಇದನ್ನ ಡೆಫಿನೇಷನ್ ಅರ್ಥ ಮಾಡ್ತಾ ಹೋಗಿಸ್ತೀನಿ. ಅರ್ಥ ಆಗ್ತಿದ್ಯಾ? ಒಂದ್ಸಲ ಓದ್ತೀನಿ ಕೇಳಿ. ಸಂಧಿ ಕಾರ್ಯದಲ್ಲಿ ವೃದ್ಧಿ ಸಂಧಿ ಅಂದ್ರೆ ಏನು ಅಂತ ಹೇಳಿ. ಸಂಸ್ಕೃತ ಸವರ್ಣದೇವ ಸಂಧಿ ಆಯ್ತು, ಗುಣ ಸಂಧಿ ಆಯ್ತು, ಈಗ ವೃದ್ಧಿ ಸಂಧಿ. ಅರ್ಥ ಆಗ್ತಿದ್ಯಾ? ಸಂಧಿ ಕಾರ್ಯದಲ್ಲಿ ಅಕಾರಗಳಿಗೆ ಎಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ನೋಡಿ ಈ ಅಕಾರಗಳು ಸ್ವರಗಳಿಗೆ ಎ ಮತ್ತೆ ಐ ಇವೆರಡರಲ್ಲಿ ಯಾವುದಾದ್ರೂ ಒಂದು ಸ್ವರ ಇದಕ್ಕೆ ಬರ್ಬೋದು ಇವೆರಡು ಅಕ್ಷರಕ್ಕೆ. ಆಯ್ತಾ? ಆ ಸ್ಥಾನದಲ್ಲಿ ಐಕಾರವು ಆದೇಶವಾಗಿ ಬರ್ತದೆ. ಆಯ್ತಾ? ಇನ್ನ ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರ್ತದೆ. ಅರ್ಥದಿದೆಯಾ? ನೋಡಿ ಈ ಅಕಾರಗಳಿಗೆ ಎ ಐ ಮತ್ತೆ ಓ ಔಕಾರಗಳು ಪರವಾದರೆ ಐಕಾರ ಮತ್ತೆ ಔಕಾರ ಇವೆರಡು ಅಕ್ಷರಗಳು ಆದೇಶವಾಗಿ ಬರ್ತದೆ. ನೆನಪಿಟ್ಕೊಳ್ಳಿ ಈ ಅಕಾರಗಳಿಗೆ ಎ ಐಕಾರಗಳು ಪರವಾದರೆ ಐಕಾರ ಆದೇಶವಾಗಿ ಬರ್ತದೆ. ಇದೇ ಅಕಾರಗಳಿಗೆ ಅಕಾರಗಳಿಗೆ ಓ ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರ್ತದೆ. ಅರ್ಥಾಗ್ತಿದ್ಯಾ? ಉದಾಹರಣೆ ಬರ್ಕೊಳ್ಳಿ. ಲೋಕ ಪ್ಲಸ್ ಏಕವೀರ ನೋಡಿ ಉದಾಹರಣೆ ಬರ್ಕೊಳ್ಳಿ. ಲೋಕ
ಪ್ಲಸ್ ಏಕ ವೀರ ಏನಾಯ್ತು ಲೋಕೈಕ ವೀರ ನೋಡಿ ಲೋಕೈಕ ವೀರ ನೋಡಿ ಇಲ್ಲಿ ಲೋಕ ಓ ಓ ಇದೆ ಅಲ್ವಾ ಆಕೆ ಯಾವ ಸ್ವರ ಪರವಾಗಿ ಬಂದಿದೆ ಎ ನೋಡಿ ಈ ಅಗೆ ಈ ಎ ಪರವಾದ್ರೆ ಅಥವಾ ಈ ಐ ಪರವಾದನು ಯಾವ ಅಕ್ಷರ ಬರ್ತದೆ ಈ ಐಕಾರ ಆದೇಶವಾಗಿ ಬರ್ತದೆ ಹಾಗಾಗಿ ಇಲ್ಲಿ ಲೋಕೈಕ ವೀರ ನೋಡಿ ಐ ಆದೇಶವಾಗಿ ಬಂದಿದೆ ಹಾಗಾಗಿ ಇದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಕರೀತೇವೆ ಇಲ್ಲಿ ಈ ಪದವನ್ನ ವೃದ್ಧಿಯನ್ನ ಮಾಡುವಂತದ್ದು ಅಥವಾ ಅದನ್ನ ಪ್ರೊನೌನ್ಸಿಯೇಷನ್ ಏನು ಉಚ್ಚಾರಣೆ ಇದೆಯಲ್ಲ ಅದನ್ನ ಒತ್ತಾಗಿ ಹೇಳುವುದಕ್ಕೆ ಸಹಾಯ ಮಾಡುವುದು ಈ ಐ ಹಾಗಾಗಿ ಇದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಬರ್ಕೊಳ್ಳಿ ಉದಾಹರಣೆ ವರ್ಣ ಪ್ಲಸ್ ಔಷಧ ನೋಡಿ ವನ ಔಷಧಿ ವನ ಪ್ಲಸ್ ಔಷಧಿ ವನ ಅ ಇದೆ ಈ ಅಗೆ ಈ ಔ ಪರವಾಗಿದೆ ನೋಡಿ ಎಲ್ಲಿದೆ ಅದು ಔ ನೋಡಿ ಈ ಅಗೆ ಈ ಔ ಪರವಾಗಿ ಬಂದಿದೆ ಅರ್ಥ ಆಗ್ತಿದೆಯಾ ಕೂಡಿಸಿ ಬರ್ರೆ ವನ ಔಷಧಿ ನೋಡಿ ವನ ಪ್ಲಸ್ ಔಷಧಿ ವನೌಷಧಿ ಈ ಅಗೆ ಈ ಔ ಆದೇಶವಾಗಿ ಬಂದಿದೆ ಹಾಗಾಗಿ ವನೌಷಧಿ ಔ ನೋಡಿ ಅವರ್ಡರ್ಸ್ನಲ್ಲಿ ಔಕಾರವು ಆದೇಶವಾಗಿ ಬಂದಿದೆ ಇಲ್ಲಿ ವನೌ ನೌ ಔ ಈ ಅಗೆ ಔ ಆದೇಶವಾಗಿ ಬಂದಿದೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಬರ್ಕೊಳ್ಳಿ ಮಹೋನ್ನತ ಮಹೋನ್ನತೆ ಮಹಾ ಪ್ಲಸ್ ಔನ್ಯತೆ ಔನ್ಯತೆ ನೋಡಿ ಮಹೌನ್ಯತೆ ಮಹೌನ್ಯತೆ ನೋಡಿ ಮಹಾ ಔಕಾರ ಬಂದಿದೆ ಇಲ್ಲಿ ಆಗೆ ಔ ಬಂದಿದೆ ಈ ಆಗೆ ಔಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಮಹೌನ್ನತಿ ಆಗಿದೆ ಅರ್ಥ ಆಗ್ತಿದೆಯಾ ಇನ್ನೊಂದು ಉದಾಹರಣೆ ಬರ್ಕೊಳ್ಳಿ ಅಷ್ಟಾಚರ್ಯ ಅಷ್ಟ ಪ್ಲಸ್ ಆಶ್ಚರ್ಯ ಸರಿ ಐಶ್ವರ್ಯ ಐಶ್ವರ್ಯ ನೋಡಿ ಅಷ್ಟ ಅಷ್ಟ ಅ ಇದೆ ಇಲ್ಲಿ ಐಕಾರ ಆದೇಶವಾಗಿ ಬಂದಿದೆ ನೋಡಿ ಈ ಅಗೆ ಈ ಅಗೆ ಈ ಐಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಏನ್ ಬರ್ತದೆ ಇಲ್ಲಿ ಅಯ್ಯ ಮತ್ತೆ ಬರ್ತದೆ ಇಲ್ಲಿ ಐಕಾರ ಆದೇಶವಾಗಿ ಬರ್ತದೆ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯ ಅರ್ಥ ಆಗ್ತಿದೆಯಾ ನೋಡಿ ಸಂಧಿ ಕಾರ್ಯದಲ್ಲಿ ಅಕಾರಗಳಿಗೆ ಎ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಆದೇಶವಾಗಿ ಬರ್ತದೆ ನೋಡಿ ಈ ಆಗೆ ಈ ಎ ಪರವಾಗಿ ಬಂದಿದೆ ಹಾಗಾಗಿ ಈ ಆಗ ಎ ಪರವಾಗಿ ಬಂದಿರುವುದರಿಂದ ಇವೆರಡರ ಸ್ಥಾನದಲ್ಲಿ ಈ ಐಕಾರವು ಆದೇಶವಾಗಿ ಬಂದಿದೆ ಅರ್ಥ ಆಗ್ತಿದೆಯಾ ಓ ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರ್ತದೆ ಮಹೌ ಮಹೌ ನೋಡಿ ಮಹೌನ್ಯತೆ ನೋಡಿ ಓಕಾರ ಪರವಾಗಿ ಬಂದಿದೆ ಇಲ್ಲಿ ಈ ಓಕಾರಗಳಿಗೆ ಈ ಔಕಾರವು ಆದೇಶವಾಗಿ ಬರ್ತದೆ ಮಹೌ ಮಹೌ ಅರ್ಥ ಆಗ್ತಿದೆಯಾ ಆದೇಶವಾಗಿ ಬರ್ತದೆ ನಾವು ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ ಈ ಡೆಫಿನೇಷನ್ ಎಲ್ಲ ಕ್ಲೀನ್ ಆಗಿ ಬರ್ಕೊಂಡು ಈ ಉದಾಹರಣೆಯನ್ನು ಸಹ ನೀವು ಬರ್ಕೊಳ್ಳಿ ಇನ್ನು ಕೆಲವೊಂದು ಉದಾಹರಣೆಗಳಿದ್ದಾವೆ ಶಿವೈಕ್ಯ ಏಕೈಕ ಘನೌದ್ಧಾರ್ಯ ಇದು ನಿಮಗೆ ಹೋಮ್ವರ್ಕ್ ಕೊಡುವುದರ ಮೂಲಕ ಇದನ್ನು ನಿಮಗೆ ಇನ್ನೂ ಸಹ ಅರ್ಥ ಆಗ್ತಾ ಹೋಗ್ತದೆ ಓಕೆ ಇವತ್ತಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿಯಲ್ಲಿ ಸವರ್ಣದೇವ ಸಂಧಿ ಗುಣ ಸಂಧಿ ಮತ್ತೆ ವೃದ್ಧಿ ಸಂಧಿ ಇವು ಮೂರು ಸಂಧಿಗಳನ್ನು ತಿಳ್ಕೊಂಡ್ವಲ್ವಾ ಮುಂದಿನ ತರಗತಿಯಲ್ಲಿ ಎಣ್ ಸಂಧಿ ಜಸ್ವ ಸಂಧಿ ಚುಸ್ತ್ವ ಸಂಧಿ ಅನುನಾಸಕ ಸಂಧಿ ಇವು ನಾಲ್ಕು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಇವತ್ತಿನ ತರಗತಿ ಇಲ್ಲಿಗೆ ಸಾಕು ಇದರ ಕಂಪ್ಲೀಟ್ ನೋಟ್ಸ್ ನನಗೆ ನೀವು ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್